ಸಿದ್ದರಾಮಣ್ಣ ಅವರು ಹಾದಿಮ ಸಂಸ್ಥೆಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ಎಲ್ಲೆಲ್ಲಿ ಅವ್ರು ಬರುವಂತ ರೋಡ್ಸ್ ಏನಿದೆ, ಎಲ್ಲಿದೆ ಎಲೆಕ್ಟ್ರಿಸಿಟಿ, ಇದೆಲ್ಲ ಏನಿದೆ ಎಲ್ಲ ಹದಗೆಟ್ಟಿತ್ತು. ಅದನ್ನೆಲ್ಲ ಮಾಡಿ ರೋಡ್ ಮಾಡಿಕೊಂಡು ಎಲ್ಲರಿಗೂ ರೋಡ್ ಮಂಜೂರು ಮಾಡಿಸಿದ್ವಿ. ಪ್ಲಸ್ 365 ಲಕ್ಷ ರೂಪಾಯಿ ರೋಡನ್ನು ಮಂಜೂರು ಮಾಡಿಸಿ ಎಲ್ಲವನ್ನು ಮಾಡಿ ಸೈಟ್ಸ್ ಅವ್ರು ಬರುವಾಗ ಎಲ್ಲ ಹಂಗೂ ನಮ್ಮ ಆಲ್ರೆಡಿ ನಾವು ಅದನ್ನು ಪ್ಲಾನಲ್ಲಿ ಮೊದಲೇ ಸೇರಿಸ್ಕೊಂಡಿದ್ವಿ ಈ ಬೆಟ್ಟಕ್ಕೆ ರೋಡ್ ಹಾಕಬೇಕು ಅಂತ. ಇವಾಗ ಹೆಂಗೂ ಮುಖ್ಯಮಂತ್ರಿ ಕೊಡ್ತಾ ಇದ್ದಾರೆ, ಸ್ವಲ್ಪ ಜಲ್ದಿ ಮಾಡಿಬಿಡೋಣ ಅವ್ರು ಬರುವಷ್ಟು ಒಳಗಡೆ ಅಂತ ಇವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ವೀಕ್ಷಣೆ ಮಾಡಿಕೊಂಡು ಇಲ್ಲಿ ಮೇಲೆ ಇರುವಂಥ ಸಮಸ್ಯೆಗಳ ಬಗ್ಗೆ ಅವ್ರು ಹೇಳಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಒತ್ತುವರಿ ಅಂದ್ರೆ ಅದು ಚಿಕ್ಕ ಪುಟ್ಟ ಇದೆ, ಅದೆಲ್ಲ ಏನ್ ಪ್ರಾಬ್ಲಮ್ ಏನೂ ಇಲ್ಲ, ಇದೆ ಕರೆಕ್ಟ್ ಆಗಿದೆ. ಅಲ್ಲಿ ಚಿಕ್ಕ ಪುಟ್ಟ ತೆರವುಗಳಿದೆ, ಅದೇ ಅವರೇ ಬಿಡ್ತೀವಿ ಅಂತ ಹೇಳಿದ್ರೆ ಬಿಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ತೆರವುಗಳಿದೆಲ್ಲ ಸ್ವಲ್ಪ ನಾವು ಬರ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂದ್ರೆ ಇವಾಗ ಅವ್ರು ಬಿಡಲ್ಲ ಅಂದ್ರೂ ನಾವು ಹೊಡಿಬೇಕಾಗ್ತದೆ, ಅದಕ್ಕೆ ಯಾಕೆ ಅವರೇ ಬಿಡ್ತೀವಿ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಕ್ಲಿಯರ್ ಮಾಡ್ತಾರೆ. ರೋಡ್ ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಸೈಡು ಶೋಲ್ಡರ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿಂದಾನೇ ಗ್ರಾವಲ್ ತಗೊಂಡು ಎಲ್ಲ ಸೈಡ್ಸ್ ಹಾಕಿ ಆಮೇಲೆ ಕ್ಲೀನ್ ಆಗಿ ಕಾರು ಕೆಳಗಡೆ ಇದ್ದ ಮೇಲೆ ಕಾರನ್ನು ಸೇಮ್ ಬರೋದ್ರಿಂದ ಏನಾದ್ರೂ ನಿರೀಕ್ಷೆ ಇದೆಯಾ ಸರ್ ಕೊಲಾಟಿ? ಸೇಮ್ ಅವತ್ತು ಬರೋ ದಿವಸ ಬಂದ್ಬಿಟ್ಟು ಹೇಳಿದೆ, ಬರೀ ಇದೊಂದು ಕಾರ್ಯಕ್ರಮ ಏನಲ್ಲ, ಅವತ್ತು ರಿವ್ಯೂ ಮೀಟಿಂಗ್ ಒಂದು ಇದು ಮಾಡಿಸ್ಬೇಕು ಅಂತಿದ್ದೀವಿ. ರಿವ್ಯೂ ಮೀಟಿಂಗ್ ಮಾಡಿಸಿ ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಡ್ಬೋದು. ಈ ಬರದ ಬಗ್ಗೆ ಮಾತಾಡಬೇಕು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ನಮ್ಮ ಜಿಲ್ಲೆಯ ಎಲ್ಲ ವಿಚಾರಗಳನ್ನು ಕೆಲವೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾನ್ಸೆಪ್ಟ್ ಎಲ್ಲ ಸಿಎಂ ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೀವಿ, ಖಂಡಿತವಾಗ್ಲು ಮಾತಾಡ್ತೀವಿ. ಜಿಲ್ಲೆಗೆ ಸಂಬಂಧಪಟ್ಟಿದೆ, ಜಿಲ್ಲೆಗೆ ಸಂಬಂಧಪಟ್ಟಿದೆ. ಅಲ್ಲಿ ಏನಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಸೆಷನ್ ನಡಿಬೇಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಒಳ್ಳೆ ಆದ್ಯತೆ ಕೊಡಬೇಕು, ಉತ್ತರ ಕರ್ನಾಟಕದ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡಬೇಕು ಅಂತ ಮೇನು ಅದಕ್ಕೆ ಆದ್ಯತೆ ಕೊಡ್ತಾರೆ. ಆದ್ರಿಂದ ನಾವು ಇಲ್ಲಿ ಮಾತಾಡೋದು, ಅದು ಮಾತಾಡಕ್ಕೆ ಹೋದ್ರು ಅಲ್ಲಿ ಅವ್ರು ಏನನ್ಕೊಳ್ತಾರೆ, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ಇನ್ವಾಲ್ವ್ ಕೇಳಲ್ಲ, ಅವ್ರವ್ರು ಮಾತಾಡ್ಕೊಳ್ತಾರೆ. ಆದ್ರೂ ನಮ್ಮ ಜಿಲ್ಲೆ ಬಗ್ಗೆ ಕೆಲವೊಂದು ವಿಚಾರಗಳು ನಾವು ಚರ್ಚೆ ಬಾರ ಮಾಡಬೇಕು ಅಂತಿದ್ವಿ, ನೀರಾವರಿಗೆ ಸಂಬಂಧಪಟ್ಟಿದ್ವಿ. ನೆಕ್ಸ್ಟ್ ಇವಾಗ ಹೋದಾಗ ಚರ್ಚೆ ಮಾಡ್ತೀವಿ, ಯಾಕಂದ್ರೆ ಬೆಂಗಳೂರು ಅಸೆಂಬ್ಲಿ ಆದಾಗ ನಾವು ಎಷ್ಟು ಬೇಕೋ ಚರ್ಚೆ ಮಾಡ್ತೀವಿ, ಆ ಕಡೆ ಆದಾಗ ಆ ಭಾಗದ ಶಾಸಕರಿಗೆ ನಾವು ಸ್ವಲ್ಪ ಒತ್ತು ಕೊಡ್ತೀವಿ, ಅವರು ಅವ್ರು ಮಾತಾಡಲಿ, ಆ ಭಾಗದ ಶಾಸಕರು ಮಾತಾಡಲಿ ಅಂತ. ಅದು ನಮಗೂ ಮಾತಾಡೋಕೆ ಅವಕಾಶ ಇದೆ, ನಾವು ಬೈ ಡಿಫಾಲ್ಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ನೀವು ಮಾತಾಡಿ ಅಂತ ಅವ್ರಿಗೆ ಬಿಟ್ಕೊಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ನಮ್ಗೆ ಏನಾದರೂ ಮಾತಾಡಿದ್ರೆ ನಮ್ಗೆ ಬಿಟ್ಕೊಡ್ರಪ್ಪ, ನಾವು ಮಾತಾಡ್ತೀವಿ, ನಮಗೆ ಬಿಟ್ಕೊಡ್ತಾರೆ ಹಂಗೆ. ಮತ್ತೆ ಇನ್ನೊಂದು ಸತಸ್ವಿನ ಬಿಟ್ಟ